ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಯಾರ ಮಾತಿಗೂ ಕ್ಯಾರೆ ಎನ್ನದ ಅಬಕಾರಿ ಇಲಾಖೆ. ಚುನಾವಣಾ ಆಯೋಗದ ಆದೇಶಕ್ಕೂ ಡೋಂಟ್ ಕೇರ್, ಕೇರ್ಲೆಸ್ ನೋಡಿ. ಏನ್ ಕೇರ್ಲೆಸ್ ಆಗಾದ್ರೆ ಚುನಾವಣಾ ಆಯೋಗದ ಆದೇಶಕ್ಕೂ ಕೂಡ ಇಲ್ಲಿ ಡೋಂಟ್ ಕೇರ್. ಸಿಎಂ ಸಚಿವರ ಆದೇಶಕ್ಕೂ ಡೋಂಟ್ ಕೇರ್ ಅಂದಿದೆ ಅಬಕಾರಿ ಇಲಾಖೆ. चुनाव आयोग नियम उल्लंघी बेकाबिटी वर्गवणे अबकारी उप आयुक्त अबकारी अधीक्षक अबकारी निरीक्षक अधिकारी लक्ष लक्ष लंच पड़े वर्गवणे दंदे शुरु हचक लंच पड़े कड़े वर्गवणे माता है इलाके लक्ष लक्ष लंच तेतर और केतार ಆ ಕಡೆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸ್ತಾ ಇದ್ದಾರೆ. ಸದ್ಯದಲ್ಲೇ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಅಬಕಾರಿ ಇಲಾಖೆಯಲ್ಲಿ ಪೋಸ್ಟಿಂಗ್ ದಂದೆ ಇನ್ನಷ್ಟು ರಾಜಾರೋಷವಾಗಿ ನಡೆಯತಾ ಇದೆ. ಒಂದೊಂದು ಅಬಕಾರಿ ಉಪ ಆಯುಕ್ತರ ಹುದ್ದೆಗೆ ಬರೋಬ್ಬರಿ 2 ರಿಂದ 3 ಕೋಟಿ अधिकारी 2.5 कोटि रूपायी लंचवन्न पड़ता आरोप केळि बर्ता इदे. हासन तुमकूरु अबकारी उप आयुक्तर हुद्दे सृष्टि. तुमकूरिन अबकारी उप आयुक्त हुद्दे वर्गावणे माडलु कसरत्तु नडेसलागता इदे अन्नोदु गोत्तागता इदे. अंद्रे इल्लि यार भयानू इल्ल. लंचवन्नु कूड बहिरंगवागि तेगेदुकोळ्ळुत्ता इद्दारे ईग अधिकारिगळु. ಅಂದ್ರೆ ಏನಾಗ್ತಾ ಇದೆ? ಚುನಾವಣಾ ಆಯೋಗದ ಆದೇಶಕ್ಕೆ ಅಬಕಾರಿ ಇಲಾಖೆ ಕ್ಯಾರೆ ಅಂತ ಇಲ್ಲ ಅಂದ್ರೆ ಇದರ ಅರ್ಥ ಏನು? ಯಾರ ಮಾತಿಗೂ ಕೂಡ ಅಬಕಾರಿ ಇಲಾಖೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ರಾಜ್ಯ ವಿಧಾನಸಭಾ ಚುನಾವಣೆ ದಿನಗಣನೆ ಆರಂಭ ಆಗಿದೆ ಚುನಾವಣೆಗೆ. ಇಂತ ಸಂದರ್ಭದಲ್ಲಿ ಯಾರ ಮಾತಿಗೂ ಕೂಡ ಅಬಕಾರಿ ಇಲಾಖೆ ಕ್ಯಾರೆ ಅಂತ ಇಲ್ಲ, ವರ್ಗಾವಣೆ ದಂದೆಯನ್ನ ಶುರು ಹಚ್ಚಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅರುಣ್, ಪ್ರಮುಖವಾಗಿ ಇದೇ ವರ್ಷದ ಮೇ ತಿಂಗಳ ಮೊದಲ ವಾರ ಇಲ್ಲ ಎರಡನೇ ವಾರ ವಿಧಾನಸಭೆ ಚುನಾವಣೆ ಸಾರ್ವತ್ರಿಕ ಚುನಾವಣೆ ನಡೆಯುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ತಿಂಗಳ 27 ಇಲ್ಲ 28 ರಂದು ಚುನಾವಣಾ ನೀತಿ ಸಂಹಿತೆ ಜಾರಿ ಬರುವಂತ ಎಲ್ಲಾ ದಿನಾಂಕಗಳು ಕೂಡ ನಿಗದಿಯಾಗಿದೆ. ಹಾಗಾಗಿ ಪೂರ್ವ ತಯಾರಿಕೆಯಂತೆ ಚುನಾವಣಾ ಆಯೋಗ ಕಳೆದ 3 ತಿಂಗಳಿಂದನೂ ಕೂಡ ಕೆಲವೊಂದಷ್ಟು ಷರತ್ತುಗಳು ಮತ್ತೆ ಆದೇಶಗಳನ್ನು ಸರ್ಕಾರಕ್ಕೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಅದಾದ ಇಂದಿನ ದಿನದಲ್ಲಿ ಕಳೆದ 1 ತಿಂಗಳ ಹಿಂದೆ ಸ್ವತಃ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿ ಯಾವುದೇ ಕಾರಣ ಕೂಡ ಚುನಾವಣೆ ಇರೋದ್ರಿಂದ ಆಡಳಿತ ನೀತಿ ಸಂಹಿತೆ ಉಲ್ಲಂಘನೆ ಆಗದಂತೆ ಯಾವುದೇ ಕಾರಣ ಕೂಡ ಯಾರನ್ನು ಕೂಡ ವರ್ಗಾವಣೆ ಮಾಡೋದಾಗ್ಲಿ ಪೋಸ್ಟಿಂಗ್ ಕೊಡೋದಾಗ್ಲಿ ಯಾವುದನ್ನು ಕೂಡ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಕೂಡ ಆದೇಶವನ್ನ ಹೊರಡಿಸಿದ್ರು. ಅದಾದ ಬಳಿಕ ಚುನಾವಣಾ ಇಲಾಖೆಯಿಂದನೂ ಕೂಡ ಈ ಆಯೋಗದಿಂದಲೂ ಕೂಡ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆದ್ರೆ ಅದ್ಯಾವುದನ್ನು ಕೂಡ ಲೆಕ್ಕಿಸದ ಅಬಕಾರಿ ಇಲಾಖೆ ಇವತ್ತು ಸುಮಾರು 5 ಜನ ಅಬಕಾರಿ ಉಪ ಆಯುಕ್ತರ ಪೋಸ್ಟಿಂಗ್ ಗಳನ್ನ ಪ್ರಮೋಷನ್ ಕೊಟ್ಟು ಬೇರೆ ಕಡೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದನ್ನು ಕೂಡ ಯಾಕಂದ್ರೆ ಈಗ ವರ್ಗಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಇವರು ಒಂದು ಪ್ರೀ ಪ್ಲಾನ್ ಅನ್ನು ಮಾಡಿ ಪ್ರಮೋಷನ್ ಅವರಿಗೆ ಅವರನ್ನು ವರ್ಗಾವಣೆ ಅಂತ ಹೇಳ್ಬಿಟ್ಟು ಹೊಸ ನಾಟಕವನ್ನ ಆಡಿ ಏನು ಮಂಜುನಾಥ್ ಅಬಕಾರಿ ಉಪ ಆಯುಕ್ತರು ಬೀದರ್ ನಿಂದ ಅಬಕಾರಿ ಉಪ ಆಯುಕ್ತರು ಬಳ್ಳಾರಿ ಜಿಲ್ಲೆಗೆ ಖಾಲಿ ಇರುವಂತ ಜಾಗಕ್ಕೆ ಅವರನ್ನ ಪೋಸ್ಟಿಂಗ್ ಅನ್ನು ಕೊಡಲಾಗಿದೆ. ಮತ್ತೆ ವನಜಾಕ್ಷಿ ಅನ್ನೋರನ್ನ ಬೆಳಗಾವಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಜಯರಾಮೇಗೌಡರನ್ನ ಅದೇ ರೀತಿಯಾಗಿ ಕೂಡ ಬೆಂಗಳೂರು ಇಂಡಸ್ಟ್ರಿಗೆ ಅವರನ್ನ ಜಾನ್ ಡಿಸ್ಟ್ರಿಕ್ಟ್ ಗೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ನಾಗೇಶ್ ಕುಮಾರ್ ಅನ್ನೋರನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಏನು ಉಪಾಯುಕ್ತರಾಗಿ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ. ಮತ್ತು ನಾಗರಾಜಪ್ಪ ಅನ್ನೋರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಇದ್ದಂತವರನ್ನ ಬೆಂಗಳೂರು ಕೇಂದ್ರ ಕಚೇರಿಗೆ ಖಾಲಿ ಇರುವಂತ ಜಾಗಕ್ಕೆ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಮಾಡಬೇಕಾದ್ರೆ ನಾಜೂಕಾಗಿ ಅಚ್ಚುಕಟ್ಟಾಗಿ ಎಲ್ಲರ ಕಣ್ಣು ಮರೆಚುವಂತೆ ಅವರಿಗೆ ಪ್ರಮೋಷನ್ ಅವರಿಗೆ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಒಂದು ಅಂಶವನ್ನ ಮೆನ್ಷನ್ ಮಾಡಿ ಈ ರೀತಿಯಾಗಿ ಅಕ್ರಮವನ್ನ ಮಾಡೋದಕ್ಕೆ ವರ್ಗಾವಣೆ ದಂಡೆಯಲ್ಲಿ ಕೂಡ ಈ ರೀತಿಯಾಗಿ ಲಂಚವನ್ನ ಸ್ವೀಕರಿಸೋದಕ್ಕೆ ಹೊಸದಾಗಿ ಒಂದು ಪ್ರಮೋಷನ್ ಪೋಸ್ಟಿಂಗ್ ಅಂತ ಹೇಳ್ಬಿಟ್ಟು ಹೊಸ ನಾಟಕವನ್ನು ಆಡೋದಕ್ಕೆ ಇಲಾಖೆ ಮುಂದಾಗಿದೆ. ಹಾಗಾಗಿ ಇದರ ಮೇಲೆ ಚುನಾವಣಾ ಆಯೋಗ ಯಾವಾಗ ಗಡಿವಾಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.